ಸಿನಿಮಾ ಶುರುವಿನಲ್ಲಿ ನಾವು ಒಬ್ಬ ಹುಡುಗನನ್ನು ನೋಡ್ತೇವೆ. ಅವನು ಯಾರಿಗೂ ಹೆದರಿ ಓಡುತ್ತಿರುವಂತೆ ಕಾಣಿಸುತ್ತೆ. ಇಲ್ಲಿ ನಮಗೆ ತಿಳಿಯುತ್ತೆ ಅವನು ಯಾರಿಗೆ ಹೆದರಿ ಓಡುತ್ತಿದ್ದಾನೆ ಅಂತ. ಅದು ಬೇರೆ ಏನೂ ಆಗಿರದೆ ಒಂದು ನರಿ, ಫಾಕ್ಸ್ ಆಗಿರುತ್ತೆ. ಹೆದರಿ ಓಡುತ್ತಿದ್ದ ಆ ಹುಡುಗನ ಹೆಸರು ಯುವನ್ ಆಗಿರುತ್ತೆ. ನಂತರ ನಾವು ಅದೇ ಹುಡುಗನನ್ನು ಒಬ್ಬ ಹುಡುಗಿಯೊಂದಿಗೆ ಕುಳಿತು ಮಾತನಾಡುತ್ತಿರುವುದನ್ನು ನೋಡ್ತೇವೆ. ಆ ಹುಡುಗಿ ಅವನಿಗೆ ಹೇಳ್ತಿರ್ತಾಳೆ, ನಾನೊಬ್ಬಳು ಫಾಕ್ಸ್ ಅಂತ, ಅಂದರೆ ನರಿ. ಅವರಿಬ್ಬರು ಹಾಗೆ ಮಾತನಾಡುತ್ತಿರುವಾಗ ಅವರ ಹಿಂದೆ ಕೆಲವು ಜನರು ಬೀಳ್ತಾರೆ. ಆ ಜನರು ಆ ಹುಡುಗಿ ಹಿಂದೆ ಓಡಲು ಆರಂಭಿಸ್ತಾರೆ. ಆ ಹುಡುಗ, ಅಂದರೆ ಯುವನ್, ಓಡ್ತಾ ಓಡುತ್ತಾ ರೆಸ್ಟೋರೆಂಟ್ನ ವಾಶ್ರೂಮ್ಗೆ ಹೋಗ್ತಾನೆ. ಆದರೆ ಅನ್ಲಕ್ಕಾಗಿ ವಾಶ್ರೂಮ್ನಲ್ಲಿ ಮೊದಲೇ ಇನ್ನೊಬ್ಬ ಹುಡುಗನಿದ್ದ. ಅವನು ಯುವನ್ನ ಹೊಟ್ಟೆಗೆ ಜೋರಾಗಿ ಹೊಡಿತಾನೆ. ಇದರಿಂದ ಯುವನ್ಗೆ ನೋವಾಗಿ ಅವನು ಕೆಳಕ್ಕೆ ಬೀಳ್ತಾನೆ. ಅವನಿಗೆ ತುಂಬಾ ನೋವಾಗುತ್ತೆ. ಇದರಿಂದ ಯುವನ್ ತುಂಬಾ ವೀಕ್ ಆಗ್ತಾನೆ. ಅಲ್ಲಿದ್ದ ಜನರು ಯುವನ್ನ ಯಾವುದೋ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ಸ್ಥಳ ನೋಡಲು ತುಂಬಾ ವಿಚಿತ್ರವಾಗಿತ್ತು. ಅಲ್ಲಿ ವಿಚಿತ್ರ ಜನರೊಂದಿಗೆ ಹಲವಾರು ಕೆಟ್ಟ ಜನರು ಕೂಡ ಇದ್ದರು. ಅವರು ನೋಡಲು ಗ್ಯಾಂಗ್ಸ್ಟರ್ಗಳಂತೆ ಕಾಣಿಸ್ತಿದ್ದರು. ಆ ಜನರು ಯುವನ್ನ ಹೆದರಿಸಲು ಆರಂಭಿಸ್ತಾರೆ, ತುಂಬಾ ತೊಂದರೆ ಕೊಡ್ತಾರೆ. ಅವನು ಹೇಳ್ತಾರೆ, ನೀನು ನಮ್ಮಿಂದ ತೆಗೆದುಕೊಂಡ ಹಣವನ್ನು ವಾಪಸ್ಸು ಕೊಡು, ಇಲ್ಲದಿದ್ದರೆ ಸಾಯು ಅಂತ. ಅಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ತೋರಿಸಲಾಗುತ್ತೆ. ಅಲ್ಲಿದ್ದ ಒಬ್ಬ ವ್ಯಕ್ತಿ ಅವನದ ಬೆರಳನ್ನು ಕಟ್ ಮಾಡ್ತಾನೆ. ಅಲ್ಲಿದ್ದ ಜನರು ಅವನ ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗಿಬಿಡ್ತಾರೆ. ನಂತರ ಯುವನ್ ಅಲ್ಲಿಂದ ಅವನ ಮನೆಗೆ ಬರ್ತಾನೆ. ಇಲ್ಲಿ ಒಂದು ವಿಷಯವೇನೆಂದರೆ, ಯುವನ್ ಹಣಕ್ಕಾಗಿ ಜೂನಲ್ಲಿ ವರ್ಕ್ ಮಾಡ್ತಿದ್ದ. ಅವನಿಗೆ ತುಂಬಾ ಹಣದ ಅವಶ್ಯಕತೆ ಇತ್ತು, ಯಾಕೆಂದರೆ ಅವನ ಫಾದರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಹಾಗೆ ಅವನು ಒಂದು ಫಿಲ್ಮ್ ಮಾಡಲು ಬಯಸಿದ್ದ. ಗ್ಯಾಂಗ್ಸ್ಟರ್ಗಳಿಂದ ಪಡೆದ ಹಣವನ್ನು ಅವನಿಗೆ ಕೊಡಲು ಸಾಧ್ಯವಾಗದಿದ್ದಾಗ ಅವರು ಅವನ ಹಿಂದೆ ಬಿದ್ದಿರ್ತಾರೆ. ಯುವನಿಗೆ ವಾರ್ನಿಂಗ್ ಕೊಡಲಾಗುತ್ತೆ, ಬೇಗನೆ ನೀನು ನಮಗೆ ಹಣವನ್ನು ವಾಪಸ್ ಕೊಡುತ್ತಿದ್ದರೆ ನಾವು ನಿನ್ನನ್ನು ಕೊಂದು ಬಿಡ್ತೇವೆ ಅಂತ. ಮನೆಯಲ್ಲಿ ಪುನಃ ಆ ಹುಡುಗಿ ಅವನೆದುರು ಬರ್ತಾಳೆ ಮತ್ತು ಹೇಳ್ತಾಳೆ, ಯುವನ್, ನೀನು ನನ್ನ ಮಾತಿನ ಮೇಲೆ ನಂಬಿಕೆ ಯಾಕೆ ಇಡಲ್ಲ? ನಾನೊಬ್ಬಳು ಫಾಕ್ಸ್ ಡೆಮನ್. ಆದರೆ ಯುವನ್ ಅವಳ ಮಾತುಗಳನ್ನು ನಂಬಲ್ಲ. ತಕ್ಷಣ ಅವಳು ತಡ ಮಾಡದೆ ರೂಪ ಪರಿವರ್ತಿಸಿ ಹೆಣ್ಣು ನರೆಯ ರೂಪಕ್ಕೆ ಬರ್ತಾಳೆ. ನೋಡಲು ಅವಳು ವೈಟ್ ಕಲರ್ನ ಫಾಕ್ಸ್ ಆಗಿದ್ದಳು. ಆದರೆ ನರಿಗೆ ಯಾರು ಹೆದರಲ್ವಾ? ಯುವನ್ ಫಾಕ್ಸ್ನ ನೋಡಿ ತುಂಬಾ ಹೆದರಿಬಿಡ್ತಾನೆ. ಅಲ್ಲಿಂದ ವೇಗವಾಗಿ ಓಡಲು ಆರಂಭಿಸ್ತಾನೆ. ಅವನು ಆಲೋಚನೆ ಮಾಡಲು ಆರಂಭಿಸ್ತಾನೆ, ಮನುಷ್ಯನಿಂದ ನರೆಯ ರೂಪಕ್ಕೆ ಹೇಗೆ ಪರಿವರ್ತನೆಗೊಳ್ಳಬಹುದು ಅಂತ. ನಂತರ ಸೀನ್ ಚೇಂಜ್ ಆಗುತ್ತೆ. ಒಬ್ಬ ಹುಡುಗ ಟಿ ವಿಯಲ್ಲಿ ನ್ಯೂಸ್ ನೋಡ್ತಿದ್ದ. ಆ ನ್ಯೂಸ್ ಆ ಫಾಕ್ಸ್ ಗರ್ಲ್ ಬಗ್ಗೆ ಆಗಿತ್ತು. ತಕ್ಷಣ ತಡ ಮಾಡದೆ ಅವನು ಅವನ ಸಹಚಾರರ ಬಳಿ ಹೋಗ್ತಾನೆ. ಅವರಿಗೆ ಹೇಳ್ತಾನೆ, ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ನರಿ ತಿರುಗಾಡುತ್ತಿದ್ದೆ ಅಂತ. ಅವರೆಲ್ಲರೂ ಪ್ಲಾನ್ ಮಾಡಲು ಆರಂಭಿಸ್ತಾರೆ, ಖಂಡಿತ ಆ ಫಾಕ್ಸ್ನ ಹಿಡಿದೇ ಹಿಡಿಯುತ್ತೇವೆ ಅಂತ. ಯುವನ್ ಕೂಡ ಅದನ್ನೇ ಬಯಸಿದ್ದ. ಇಲ್ಲಿ ನಾವು ನೋಡ್ತೇವೆ ಯುವನ್ ಅವನ ಮನೆಯ ಛಾವಣಿ ಮೇಲೆಯಿಂದ ಬೀಳ್ತಾನೆ. ಹೀಗಾಗಿ ಪ್ರಜ್ಞೆ ಕಳೆದುಕೊಳ್ತಾನೆ. ಮರುದಿನ ಮುಂಜಾನೆ ಹಲವಾರು ಜನರು ಅವನ ಸುತ್ತಲೂ ಸುತ್ತುವರೆದಿದ್ದರು. ಅವರು ಅವನ ಫೋಟೋಗಳನ್ನು ತೆಗೆಯಲು ಆರಂಭಿಸ್ತಾರೆ, ಅವನ ವಿಡಿಯೋಗಳನ್ನು ಶೂಟ್ ಮಾಡಲು ಆರಂಭಿಸ್ತಾರೆ. ಯುವನ್ಗೆ ಎಚ್ಚರವಾದಾಗ ಅವನಿಗೆ ತುಂಬಾ ನಾಚಿಕೆ ಆಗುತ್ತೆ. ಎದ್ದು ನಿಂತು ಅಲ್ಲಿಂದ ಓಡಿಬಿಡ್ತಾನೆ. ಯುವನ್ ಅಲ್ಲಿಂದ ನೇರವಾಗಿ ಅವನ ಮನೆಗೆ ವಾಪಸ್ ಬರ್ತಾನೆ. ಆದರೆ ಅದೇ ಜನರು ಅವನಿಂದ ಹಣಕ್ಕಾಗಿ ಡಿಮ್ಯಾಂಡ್ ಮಾಡುತ್ತಿದ್ದವರು ಪುನಃ ಅವನ ಬಳಿಗೆ ಬರ್ತಾರೆ. ಅವನನ್ನು ಹಿಡಿದು ಅವರೊಂದಿಗೆ ಅವನನ್ನು ಕರೆದುಕೊಂಡು ಹೋಗ್ತಾರೆ. ಅವರು ಹೇಳ್ತಾರೆ, ನಿನ್ನ ಟೈಮ್ ಮುಗಿದಿದೆ, ನಮ್ಮ ಹಣ ವಾಪಸ್ಸು ಕೊಡು, ಇಲ್ಲಾಂದರೆ ನಾವು ನಿನ್ನೊಡನೆ ಎಷ್ಟು ಕೆಟ್ಟದಾಗಿ ವರ್ತಿಸ್ತೇವೆ ಅಂದರೆ ನೀನು ಶಾಶ್ವತವಾಗಿ ನೆನಪಿಡುತ್ತೆ, ನೆನಪು ತಾನೇ ಎಲ್ಲಿಡುತ್ತಿ, ನಾನು ನಿನ್ನನ್ನು ಜೀವಂತವಾಗಿ ಇಡಲ್ಲ. ಅವರು ಅಲ್ಲಿ ಮಾತನಾಡುತ್ತಿದ್ದಾಗ ಆಗ ಅಲ್ಲಿಗೆ ಫಾಕ್ಸ್ ಗರ್ಲ್ ಅವಳು ಬರ್ತಾಳೆ. ಅಲ್ಲಿಗೆ ಬಂದ ತಕ್ಷಣ ಯುವನ್ನ ರಕ್ಷಿಸ್ತಾಳೆ, ಅವಳ ಅಸಲಿ ರೂಪಕ್ಕೆ ಬಂದು ಬಿಡ್ತಾಳೆ. ಅದನ್ನು ನೋಡಿ ಅಲ್ಲಿದ್ದ ಎಲ್ಲ ಗ್ಯಾಂಗ್ಸ್ಟರ್ಗಳು ಹೆದರಿ ಬಿಡ್ತಾರೆ, ಎದ್ದನು ಬಿದ್ದನು ಅಂದುಕೊಂಡು ಅಲ್ಲಿಂದ ಓಡಿಬಿಡ್ತಾರೆ. ನಂತರ ನಾವು ಬ್ಯೂರೋ ಆಫ್ ಟ್ರಾನ್ಸ್ಫಿಗರೇಷನ್ನ ಕಮಿಷನರ್ ಅಂದರೆ ಹೆಡ್ ಇನ್ನ ನೋಡ್ತೇವೆ. ಬ್ಯೂರೋ ಆಫ್ ಟ್ರಾನ್ಸ್ಫಿಗರೇಷನ್ ಅದೊಂದು ಅಂಡರ್ ಗ್ರೌಂಡ್ ಆರ್ಗನೈಸೇಷನ್ ಆಗಿತ್ತು. ಬ್ಯೂರೋ ಹೆಡ್ ಕ್ಯಾಪ್ಟನ್ ಮತ್ತು ಉಳಿದವರಿಗೆ ಕೇಳ್ತಾನೆ, ಬಾಯ್ ಫಾಕ್ಸ್ನ ನಿಮ್ಮಿಂದ ಹಿಡಿಯಲು ಸಾಧ್ಯವಾಗಿಲ್ವಾ? ಹೇಗಾದರೂ ಮಾಡಿ ನೀವು ಅವಳನ್ನು ಹಿಡಿದು ಕರೆತನ್ನಿ. ಬಿಒಟಿ ಕಮಿಷನರ್ ಅಂದರೆ ಹೆಡ್ನ ಪ್ರಕಾರ ಬಾಯ್ ಅಂದರೆ ಆರ್ಕ್ಟಿಕ್ ಸಿಲ್ವರ್ ಫಾಕ್ಸ್, ರೇರ್ ಬ್ರಿಡ್ ಆಗಿತ್ತು. ಆದರೆ ಅವನ ಅಸಿಸ್ಟೆಂಟ್ ಹೇಳ್ತಾರೆ, ನಮಗೆ ಇದರ ಬಗ್ಗೆ ಏನು ಕೂಡ ತಿಳಿದಿಲ್ಲ ಅಂತ. ಇದರಿಂದ ಹೆಡ್ಗೆ ಸಿಟ್ಟು ಬರುತ್ತೆ. ಅವನು ಒಬ್ಬಳ ಹುಡುಗಿಯನ್ನು ಹಿಡಿದು ಅವಳಿಗೆ ಇಂಜೆಕ್ಷನ್ನ ಕೊಟ್ಟು ಅವಳನ್ನು ಹುಚ್ಚಳಂತೆ ಮಾಡಿಬಿಡ್ತಾನೆ ಮತ್ತು ಅವನ ವಶಕ್ಕೆ ತೆಗೆದುಕೊಳ್ತಾನೆ. ಹಾಗೆ ಅವಳೊಡನಿದ್ದ ಒಬ್ಬ ಹುಡುಗನನ್ನು ಕೂಡ ಹಿಡಿತಾನೆ, ಅವನಿಗೆ ಇಂಜೆಕ್ಷನ್ನ ಕೊಟ್ಟು ಅವನನ್ನು ಬೆಕ್ಕಾಗಿ ಮಾಡಿಬಿಡ್ತಾನೆ. ಹೀಗಾಗಿ ಅವನ ಸೈಜ್ ತುಂಬಾ ಸಣ್ಣದಾಗುತ್ತೆ. ನಂತರ ನಮಗೆ ಪುನಃ ಯುವನ್ನ ತೋರಿಸಲಾಗುತ್ತೆ. ಅವನು ಕೆಲವು ಜನರೊಂದಿಗೆ ಡೀಲ್ ಮಾಡ್ತಿರ್ತಾನೆ, ಯಾವುದೋ ವಿಷಯದ ಬಗ್ಗೆ ಅವನು ಚರ್ಚಿಸುತ್ತಿರ್ತಾನೆ. ಯುವನ್ ಫಿಲ್ಮ್ ಮಾಡಲು ನಿರ್ಧರಿಸಿದ್ದ. ಅವನ ಬಳಿಗೆ ಇಬ್ಬರು ಜನರು ಬಂದಿರ್ತಾರೆ, ಒಬ್ಬಳ ಹುಡುಗಿ ಮತ್ತೊಬ್ಬ ಹುಡುಗ. ಅವರು ಅವನ ಬಳಿ ಹೇಳ್ತಾರೆ, ನಾವು ಫೇಕ್ ಕಪಲ್ ತರ ಶೋ ಕೊಡಬೇಕು ಅಂತ, ಇದಕ್ಕಾಗಿ ನಮಗೆ ಒಂದು ಬೇಬಿ ಕೂಡ ಬೇಕು, ಯಾರದ್ದು ಕೂಡ ಆಗಿರ್ಬೋದು, ನಮಗೀಗ ಫ್ಯಾಮಿಲಿ ತರ ಒಂದು ಶೋ ಮಾಡಬೇಕು.
ಇವನ್ ಅವರಿಗೆ ಹೇಳ್ತಿರ್ತಾನೆ, ಚಿಂತೆಗೊಳ್ಬೇಡಿ, ನಾನು ಎಲ್ಲ ಕೆಲಸವನ್ನು ಮಾಡಿಕೊಡ್ತೇನೆ. ಆಗಲ್ಲಿಗೆ ಫಾಕ್ಸ್ ಗರ್ಲ್ ಬರ್ತಾಳೆ. ಇವನ್ ಅಲ್ಲಿ ಮಾತನಾಡುತ್ತಿದ್ದಾಗ ಫಾಕ್ಸ್ ಗರ್ಲ್ ಅವನ ಶರ್ಟನ್ನು ಹರಿದು ಬಿಡ್ತಾಳೆ, ಅವನ ಶರ್ಟ್ನ ಹ್ಯಾಂಡನ್ನು ಬೇರೆ ಮಾಡಿಬಿಡ್ತಾಳೆ. ಇವನ್ಗೆ ತುಂಬಾ ಸಿಟ್ಟು ಬರುತ್ತೆ. ಅವನ ಅವಳಿಗೆ ಹೇಳ್ತಾನೆ, ನಿನ್ನ ಪ್ರಾಬ್ಲಮ್ ಆದರೂ ಏನು? ನನ್ನನ್ನು ಯಾಕೆ ನೀನು ಬಿಡ್ತಾ ಇಲ್ಲ? ಎಲ್ಲಿ ಹೋದರೂ ನನ್ನ ಹಿಂದೆ ಹಿಂಬಲಿಸ್ತಿ, ನನ್ನನ್ನು ಯಾಕೆ ನೀನು ಬಿಡ್ತಾ ಇಲ್ಲ? ನಾನು ನಿನಗೇನಾದರೂ ಹೇಳಿದ್ನ ನನ್ನ ಜೀವ ಉಳಿಸು ಅಂತ? ನೀನು ಈ ರೀತಿ ಗಲಾಟೆ ಮಾಡಿ ನನ್ನ ಕಸ್ಟಮರ್ಸ್ನವರನ್ನು ಓಡಿಸಿಬಿಟ್ಟಿ, ನಿನಗೇನಾದರೂ ತಿಳಿದಿದೆಯಾ ನಾನು ಎಷ್ಟು ಕಷ್ಟದಲ್ಲಿ ಇದ್ದೇನಂತ? ನನಗೆ ಹಣದ ತುಂಬಾ ಅವಶ್ಯಕತೆ ಇದೆ, ಹೀಗಾಗಿ ನಾನು ಈ ಕೆಲಸವನ್ನು ಮಾಡ್ತಿದ್ದೇನೆ. ನೀನು ನನ್ನನ್ನು ಬಿಟ್ಟುಬಿಟ್ಟರೆ ತುಂಬಾ ಒಳ್ಳೆಯದು. ಇದೇನಂತರ ಅವರಿಬ್ಬರು ಅಲ್ಲಿಂದ ಹೊರಟು ಬಿಡ್ತಾರೆ. ಕೆಲವು ದಿನಗಳ ನಂತರ ಇವನ ಬಳಿಗೆ ಸೀಕ್ರೆಟ್ ಸೊಸೈಟಿಯ ಹೆಡ್ ಬರ್ತಾನೆ. ಅವನು ಇವನ್ಗೆ ಹೇಳ್ತಾನೆ, ನನಗೆ ತಿಳಿದಿದೆ ಒಬ್ಬಳು ಫಾಕ್ಸ್ ಗರ್ಲ್ ನರಿ ನಿನಗೆ ತೊಂದರೆ ಕೊಡ್ತಿದೆ, ನೀನು ಕೂಡ ಫಾಕ್ಸ್ ಗರ್ಲಿಂದ ಬಚಾವಾಗಲು ಬಯಸುತ್ತೆ ಅಲ್ಲ? ಇವನ್ ಹೇಳ್ತಾನೆ, ಹೌದು, ಆದರೆ ನಿಮಗೆ ಈ ವಿಷಯದ ಬಗ್ಗೆ ಹೇಗೆ ತಿಳಿಯಿತು? ಆ ಬಿರೆಯನ್ನ ಹೆಡ್ ಹೇಳ್ತಾನೆ, ನನಗೆ ಎಲ್ಲವೂ ತಿಳಿದಿದೆ. ಅವನು ಇವನಿಗೆ ಅವನ ಬಗ್ಗೆ ಎಲ್ಲವನ್ನು ಹೇಳ್ತಾನೆ. ಮತ್ತು ಹೇಳ್ತಾನೆ, ನನ್ನ ಪ್ಲೇಸ್ಗಳು ತುಂಬಾ ಕಡೆ ಇದೆ, ನನ್ನ ಬಳಿ ತುಂಬಾ ಪವರ್ ಮತ್ತು ತುಂಬಾ ಹಣ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನಾನು ಕೂಡ ಆ ಫಾಕ್ಸ್ ಗರ್ಲನ್ನು ಹಿಡಿಯಲು ಬಯಸ್ತೇನೆ, ಆದರೆ ಈ ವಿಷಯದಲ್ಲಿ ನೀನು ಮಾತ್ರ ನನಗೆ ಸಹಾಯ ಮಾಡಬಹುದು. ನನಗೆ ನಿನ್ನ ಇನ್ನೊಂದು ವಿಷಯ ಕೂಡ ಗೊತ್ತು, ನಿನಗೆ ಈ ಸಮಯದಲ್ಲಿ ತುಂಬಾ ಹಣದ ಅವಶ್ಯಕತೆ ಇದೆ, ನಾನು ಈ ಮ್ಯಾಟರ್ನಲ್ಲಿ ನಿನಗೆ ತುಂಬಾ ಹೆಲ್ಪ್ ಮಾಡಬಹುದು. ನಾನು ನಿನಗೆ ಒಂದು ಇಂಜೆಕ್ಷನ್ ಕೊಡ್ತೇನೆ, ಆ ಇಂಜೆಕ್ಷನ್ನ ಫಾಕ್ಸ್ ಗರ್ಲ್ ನೆಕ್ಕಿಗೆ ಇಂಜೆಕ್ಟ್ ಮಾಡು, ಇದರ ಬದಲಿಗೆ ನಾನು ನಿನಗೆ ತುಂಬಾ ಹಣವನ್ನು ಕೊಡ್ತೇನೆ. ಇದರಿಂದಾಗಿ ನಿನ್ನ ಲೈಫ್ಗೆ ಒಂದು ನ್ಯೂ ಟರ್ನ್ ಬಂದುಬಿಡುತ್ತೆ. ಇವನು ಹೇಳ್ತಾನೆ, ನನಗೆ ನೀವು ಯಾರಂತ ಕೂಡ ತಿಳಿದಿಲ್ಲ, ನಾನು ಹೇಗೆ ಹುಡುಗಿಯ ಕುತ್ತಿಗೆಗೆ ಇಂಜೆಕ್ಟ್ ಮಾಡಲಿ ಆ ಇಂಜೆಕ್ಷನನ್ನು? ಅದು ನನಗೆ ಹೇಗಂತ ಹೇಳಿ ಗೊತ್ತಿಲ್ಲ. ಆ ಹುಡುಗಿ ಯಾಕೆ ನರಿಯಾಗಿದ್ದಾಳೆ, ಯಾಕೆ ಫಾಕ್ಸ್ ಗರ್ಲ್ ಆಗಿದ್ದಾಳೆ, ಹೇಗೆ ಅಂತ ಕೂಡ ಈ ಯಾವ ವಿಷಯ ಕೂಡ ನನಗೆ ತಿಳಿದಿಲ್ಲ. ನಾನು ಈವರೆಗೆ ಇಂತಹ ಯಾವುದೇ ಕೆಲಸವನ್ನು ಕೂಡ ಮಾಡಿಲ್ಲ. ಆದರೆ ಬಿರೇ ಹೆಡ್ ಇವನ್ಗೆ ಸ್ವಲ್ಪ ಹಣ ಕೊಡ್ತಾನೆ ಅಡ್ವಾನ್ಸ್ ಆಗಿ. ಮತ್ತು ಹೇಳ್ತಾನೆ, ಈ ಹಣ ನಿನ್ನ ಬಳಿ ಇಡ್ಕೊ, ಇದರ ನಂತರ ನಾನು ನಿನಗೆ ತುಂಬಾ ಹಣವನ್ನು ಕೊಡ್ತೇನೆ, ಪ್ಲೀಸ್ ನನ್ನ ಕೆಲಸ ಆಗಲೇಬೇಕು. ಇವನ್ ಅವನ ಮಾತಿಗೆ ಒಪ್ಪಿಕೊಳ್ತಾನೆ. ಇವನ್ ಒಂದು ಫಂಕ್ಷನ್ಗೆ ಹೋಗ್ತಾನೆ, ಅದೊಂದು ಫೇರ್ ಅಂದರೆ ಜಾತ್ರೆ ಅಂತ ಹೇಳ್ಬೋದು. ಅಲ್ಲಿಗೆ ಫಾಕ್ಸ್ ಗರ್ಲ್ ಬರುತ್ತಿದ್ದಳು, ಅದೊಂದು ರೀತಿಯ ಉತ್ಸವ ಅಂತ ಹೇಳ್ಬೋದು. ಅಲ್ಲಿ ಇವನ್ ಅವಳನ್ನು ಹುಡುಕಲು ಆರಂಭಿಸ್ತಾನೆ. ಅವನು ಅಲ್ಲಿ ನೋಡಿದಾಗ ಅವಳು ಕೆಳಗೆ ಬಿದ್ದಿದ್ದ ವಸ್ತುಗಳನ್ನು ಒಟ್ಟು ಮಾಡುತ್ತಿದ್ದಳು. ಅವಳು ಒಟ್ಟು ಮಾಡಿದ್ದನ್ನು ಮಾರಿ ಅದರಿಂದ ಸಿಕ್ಕ ಹಣವನ್ನು ಇವನಿಗೆ ಕೊಡ್ತಾಳೆ. ಇವನ್ ಅವಳಿಗೆ ಹೇಳ್ತಾನೆ, ನೀನು ಯಾಕೆ ಈ ಹಣವನ್ನು ನನಗೆ ಕೊಡ್ತಿದ್ದಿ? ಆ ಹುಡುಗಿ ಅಂದರೆ ಫಾಕ್ಸ್ ಗರ್ಲ್ ಹೇಳ್ತಾಳೆ, ನೀನು ನನಗೆ ತುಂಬಾ ಒಳ್ಳೆಯವನಾಗಿ ಕಾಣುತ್ತೆ, ನಾನು ಇನ್ನು ಮುಂದೆ ಯಾವುದೇ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಇವನಿಗೆ ಅವಳ ಈ ಮಾತು ಕೇಳಿ ತುಂಬಾ ಸಿಟ್ಟು ಬರುತ್ತೆ. ಇದರಿಂದ ಆ ಹುಡುಗಿ ಬೇರೆ ಕಡೆಗೆ ಹೋಗಿಬಿಡ್ತಾಳೆ. ಅಲ್ಲಿದ್ದ ಕೆಲವು ಜನರು ಅವಳಿಗೆ ತುಂಬಾ ಟಾರ್ಚರ್ ಕೊಡ್ತಾರೆ. ಅವಳಿಗೆ ಇದು ಇಷ್ಟವಾಗದೆ ಅವಳು ಒಂದು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಕೆಲವು ಜನರು ಹಾಡು ಹಾಡುತ್ತಿದ್ದರು. ಅಲ್ಲಿದ್ದ ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತ ವ್ಯಕ್ತಿಯಾಗಿದ್ದ. ಅವನ ಸುತ್ತಮುತ್ತಲೂ ತುಂಬಾ ಹಣ ಇಡಲಾಗಿತ್ತು. ಅವನು ಆ ಫಾಕ್ಸ್ ಗರ್ಲ್ಗೆ ಹೇಳ್ತಾನೆ, ನೀನು ನನಗೆ ಸುಂದರ ಹಾಡನ್ನು ಹೇಳಿದರೆ ಈ ಹಣವೆಲ್ಲವೂ ನಿನಗೆ ಸೇರುತ್ತೆ. ಇದೇ ಸಮಯದಲ್ಲಿ ಅಲ್ಲಿ ಗಲಾಟೆ ಆಗಲು ಶುರುವಾಗುತ್ತೆ. ಅಲ್ಲಿಗೆ ಸೀಕ್ರೆಟ್ ಸೊಸೈಟಿಯ ಹೆಡ್ ಮತ್ತು ಅವನ ಟೀಮ್ ಕೂಡ ಬಂದುಬಿಡುತ್ತೆ. ಅವರು ಅಲ್ಲಿದ್ದ ಎಲ್ಲ ಜನರನ್ನು ಕೊಲ್ಲಲು ಆರಂಭಿಸ್ತಾರೆ. ಅದರ ನಂತರ ಅವರು ಫಾಕ್ಸ್ ಗರ್ಲ್ ಹಾಡುತ್ತಿದ್ದ ರೂಮ್ನತ್ತ ಹೋಗ್ತಾರೆ. ಅಲ್ಲಿ ಅವರು ನೋಡಿದಾಗ ಫಾಕ್ಸ್ ಗರ್ಲ್ ಇರಲೇ ಇಲ್ಲ. ಅಲ್ಲಿ ಒಬ್ಬಳೆ ಹುಡುಗಿದ್ದಳು, ಅವಳು ಆ ರಿಚ್ ವ್ಯಕ್ತಿಯೊಂದಿಗೆ ಕುಳಿತಿದ್ದಳು. ಆ ಹುಡುಗಿ ಕನ್ನಡಕವನ್ನು ಧರಿಸಿರ್ತಾಳೆ. ಅಸಲಿಗೆ ಇವನು ಫಾಕ್ಸ್ ಗರ್ಲ್ನ ಅವನೊಟ್ಟಿಗೆ ಕರೆದುಕೊಂಡು ಹೋಗಿದ್ದ. ಅವನು ಅವಳನ್ನು ಅವನ ಮನೆಗೆ ಕರೆದುಕೊಂಡು ಬರ್ತಾನೆ. ಕಮಿಷನರ್ ಆಫ್ BOT ಅವನು ಇವನ್ನ ಭೇಟಿಯಾದಾಗ ಹೇಳಿರ್ತಾನೆ, ಅವನೊಬ್ಬ ಒಂದು ಯೂನಿವರ್ಸಿಟಿಯ ಪ್ರೊಫೆಸರ್ ಅಂತ, ಆರ್ಕಿಟಿಕ್ ಸಿಲ್ವರ್ ಫಾಕ್ಸ್ನ ಹುಡುಕುತ್ತಿದ್ದಾರೆ, ಅವರಿಗೆ ಅವಳು ಎಕ್ಸ್ಪೆರಿಮೆಂಟ್ಗಾಗಿ ಬೇಕು ಅಂತ ಹೇಳಿರ್ತಾನೆ. ಆದರೆ ಇವನ್ ಯಾವಾಗ ಫೆಸ್ಟಿವಲ್ನಲ್ಲಿ ಫಾಕ್ಸ್ ಗರ್ಲ್ನ ಭೇಟಿಯಾಗ್ತಾನೆ ಆಗ ಅವನಿಗೆ ಎಲ್ಲವೂ ತಿಳಿಯುತ್ತೆ. ಕಮಿಷನರ್ BOT ಅವನು ಯಾಯಜಿಂಗ್ ವಾರ್ಡ್ನಿಂದ ಅಂತ. ಯಾಯಜಿಂಗ್ ವಾರ್ಡ್ನವರಿಗೆ ತುಂಬಾ ಸ್ಪೆಷಲ್ ಪವರ್ಸ್ಗಳಿದ್ದವು. ಅವರು ಜನರೊಡನೆ ಜನರಂತೆ ಜೀವಿಸುತ್ತಿದ್ದರು, ಮನುಷ್ಯರಿಂದ ಅವರಿಗೆ ತೊಂದರೆ ಆಗಬಾರದು ಅಂತ ಭಾವಿಸುತ್ತಿದ್ದರು. ಆರ್ಕಿಟಿಕ್ ಸಿಲ್ವರ್ ಫಾಕ್ಸ್ ರೇರ್ ಬ್ರೀಡ್ ಆಗಿದ್ದರಿಂದ ಅದನ್ನು ಕೈವಶ ಮಾಡಿಕೊಳ್ಳಲು ಬಯಸಿದ್ದ ಕಮಿಷನರ್, ಅಂದರೆ ಸೀಕ್ರೆಟ್ ಸೊಸೈಟಿಯ ಹೆಡ್. ಆದರೆ ಫಾಕ್ಸ್ ಗರ್ಲ್ ಯುವನ್ನ ಹುಡುಕಿಕೊಂಡು ಹೋಗಿರ್ತಾಳೆ. ಈ ಬಾರಿ ಇವನ್ ಫಾಕ್ಸ್ ಗರ್ಲ್ನ ಬಚಾವ್ ಮಾಡಿದ್ದ. ಅವರು ರಾತ್ರಿ ಒಟ್ಟಿಗೆ ಇರ್ತಾರೆ. ಇನ್ನೊಂದು ಕಡೆ ಸೀಕ್ರೆಟ್ ಸೊಸೈಟಿಯ ಹೆಡ್ ಅವನಿದ್ದ ಕಡೆಯ ಜನರನ್ನು ಇನ್ವೆಸ್ಟಿಗೇಟ್ ಮಾಡಲು ಆರಂಭಿಸಿದ್ದ. ಅಲ್ಲಿ ಯಾರು ಏನು ಹೇಳದಿದ್ದಾಗ ಎಲ್ಲರನ್ನು ಕೊಂದುಬಿಡ್ತಾನೆ, ಒಬ್ಬಳನ್ನು ಮಾತ್ರ ಬಿಟ್ಟು, ಆ ಗ್ಲಾಸ್ ಧರಿಸಿದ ಹುಡುಗಿಯನ್ನು. ಅವಳಿಗೆ ಹೇಳ್ತಾನೆ, ಯಾವ ರೀತಿಯಲ್ಲಾದರೂ ನೀನು ಆ ಫಾಕ್ಸ್ ಗರ್ಲ್ನ ಲೊಕೇಶನ್ ಹೇಳು ಅಂತ.
ಇನ್ನೊಂದು ಕಡೆ ನಿದ್ರಿಸಿದ್ದ ಫಾಕ್ಸ್ ಗರ್ಲ್ ಕಣ್ಣು ತೆರೆಯುತ್ತಾಳೆ. ಅವಳು ನೋಡ್ತಾಳೆ ಯಾರದ್ದೋ ಕಾಲ್ ಬರ್ತಿತ್ತು. ಆ ವ್ಯಕ್ತಿ ಬೇರೆ ಯಾರೋ ಆಗಿರೋದೆ, ಇವನ್ನ ಫಾದರ್ ಆಗಿರ್ತಾರೆ. ಕಾಲ್ ರಿಸೀವ್ ಮಾಡಿದಾಗ ಅವರು ಕೇಳ್ತಾರೆ ಫಾಕ್ಸ್ ಗರ್ಲ್ಗೆ, ನೀನು ಯಾರು, ನನ್ನ ಮಗ ಎಲ್ಲಿದ್ದಾನೆ? ಆ ಹುಡುಗಿ ಅವರಿಗೆ ಅವರ ಮಗನನ್ನು ತೋರಿಸ್ತಾಳೆ. ಮತ್ತೆ ಹೇಳ್ತಾಳೆ ಅವನು ಮಲಗಿದ್ದಾನೆ. ಇನ್ನೊಂದು ಕಡೆ ನಮಗೆ ತೋರಿಸಲಾಗುತ್ತೆ ಸೀಕ್ರೆಟ್ ಸೊಸೈಟಿಯ ಹೆಡ್. ಗ್ಲಾಸಸ್ ಧರಿಸಿದ ಹುಡುಗಿಂದ ಯಾವ ವಿಷಯವನ್ನು ತಿಳಿಯಲು ಅವನಿಗೆ ಸಾಧ್ಯವಾಗಲ್ಲ. ಹೀಗಾಗಿ ಅವಳ ಕುತ್ತಿಗೆಯನ್ನು ಅವಳಿಂದಲೇ ಕಟ್ ಮಾಡಿಸ್ತಾನೆ, ಅಂದರೆ ಅವಳನ್ನು ಕೊಂದು ಬಿಡ್ತಾನೆ. ನಂತರ ಅವನು ತಲುಪ್ತಾನೆ ಫಾಕ್ಸ್ ಗರ್ಲ್ ಇದ್ದ ಮನೆಯತ್ತ. ಅವರು ಬರುತ್ತಿರುವ ವಿಷಯ ಇವನ್ ಮತ್ತು ಫಾಕ್ಸ್ ಗರ್ಲ್ಗೆ ಕೂಡ ತಿಳಿಯುತ್ತೆ. ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ಆದರೆ ಇನ್ನೊಂದು ಕಡೆ ಜನರು, ಅಂದರೆ ಗ್ಯಾಂಗ್ಸ್ಟರ್ಗಳು ಎಲ್ಲರನ್ನೂ ಸುತ್ತುವರಿತಾರೆ. ಈ ಸಮಯ ಸಂದರ್ಭ ಉಪಯೋಗಿಸಿಕೊಂಡು ಫಾಕ್ಸ್ ಗರ್ಲ್ ಪುನಃ ಫಾಕ್ಸ್ ಆಗಿಬಿಡ್ತಾಳೆ. ಇವನ್ನು ಅವಳೊಟ್ಟಿಗೆ ಕರೆದುಕೊಂಡು ಅಲ್ಲಿಂದ ಓಡಿಬಿಡ್ತಾಳೆ. ಆದರೆ ಇದೇ ಸಂದರ್ಭದಲ್ಲಿ ಅವಳ ಮೇಲೆ ತುಂಬಾ ಜನರು ಅಟ್ಯಾಕ್ ಮಾಡ್ತಾರೆ. ಹೀಗಾಗಿ ಫಾಕ್ಸ್ ಗರ್ಲ್ ತುಂಬಾ ಗಾಯಗೊಳ್ತಾಳೆ. ಇವನ್ ಅವಳನ್ನು ಹೊತ್ತುಕೊಂಡು ಹೋಗಲು ಆರಂಭಿಸ್ತಾನೆ. ಆದರೆ ಅವರೆದುರು ಕೆಲವು ಬೇರೆ ಜನ ಬರ್ತಾರೆ. ಅವರು ಫಾಕ್ಸ್ ಗರ್ಲ್ನ ಅವರ ವ್ಯಾನ್ನಲ್ಲಿ ಹಾಕಿಬಿಡ್ತಾರೆ. ಅವಳನ್ನು ಚೆನ್ನಾಗಿ ನೋಡಿಕೊಳ್ತಾರೆ, ಗಾಯಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆ ಅವಳು ಗುಣವಾದಾಗ ಇವನ್ ಮತ್ತು ಫಾಕ್ಸ್ ಗರ್ಲ್ ಅಲ್ಲಿಂದ ಬೇರೆ ಕಡೆಗೆ ಹೋಗಿಬಿಡ್ತಾರೆ. ಅಲ್ಲಿ ಯಾವುದೋ ಒಂದು ಫಿಲ್ಮ್ನ ಶೂಟಿಂಗ್ ಆಗುತ್ತಿತ್ತು. ಇದೇ ಚಾನ್ಸ್ನ ಯೂಸ್ ಮಾಡಿಕೊಂಡು ಅವರವರ ಡ್ರೆಸ್ ಚೇಂಜ್ ಮಾಡ್ತಾರೆ, ಯಾರಿಗೂ ತಿಳಿಯಬಾರದು ಅಂತ ಮೇಕಪ್ ಮಾಡ್ತಾರೆ. ಆದರೆ ಫಾಕ್ಸ್ ಗರ್ಲ್ ನೋಡಿದಾಗ ಅಲ್ಲಿಗೆ ಸೀಕ್ರೆಟ್ ಸೊಸೈಟಿಯ ಹೆಡ್ ಪುನಃ ಬಂದಿರ್ತಾನೆ. ಅವಳಿಗೆ ಮೊದಲೇ ಸಾಕಾಗಿತ್ತು, ಯಾಕೆಂದರೆ ತುಂಬಾ ಗಾಯಗಳಾಗಿದ್ದವು. ಅವಳು ಸೋಲನ್ನು ಒಪ್ಪಿಕೊಳ್ತಾಳೆ. ಅವಳು ಅವನ ಬಳಿಗೆ ಹೋಗ್ತಾಳೆ ಮತ್ತು ಹೇಳ್ತಾಳೆ, ನೀನು ಕೊಡಲು ಬಯಸಿದ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡು. ಸೀಕ್ರೆಟ್ ಸೊಸೈಟಿಯ ಹೆಡ್ಗೆ ಇದೇ ಸಾಕಾಗಿತ್ತು. ಅವನು ಅವಳಿಗೆ ಆ ಇಂಜೆಕ್ಷನ್ನ ಇಂಜೆಕ್ಟ್ ಮಾಡ್ತಾನೆ. ಈ ಸೀನ್ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ನಂತರ ನಾವು 3 ತಿಂಗಳ ನಂತರದ ಸೀನನ್ನು ನೋಡ್ತೇವೆ. ನಮಗೆ ಇವನ್ನ ತೋರಿಸಲಾಗುತ್ತೆ, ತುಂಬಾ ಸ್ಯಾಡಾಗಿ ಕಾಣ್ತಿದ್ದ. ಅವನು ಅವನ ಫಾದರ್ನೊಟ್ಟಿಗೆ ಸ್ವಿಂಗ್ನಲ್ಲಿ ಕುಳಿತಿದ್ದ. ಅವನ ಫಾದರ್ ಅವನಿಗೆ ಹೇಳ್ತಾರೆ, ಸನ್, ನನಗೆ ಗೊತ್ತು ನೀನು ಯಾಕೆ ಸ್ಯಾಡಾಗಿದ್ದೀಯ ಅಂತ. ನೀನು ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿಲ್ಲ ಅಂತ ಕೂಡ ಗೊತ್ತು. ನೀನು ಇದನ್ನೇ ಆಲೋಚಿಸುತ್ತಿದ್ದೀಯಲ್ಲ, ನಿನ್ನ ಬಳಿ ಹಣ ಇಲ್ಲ, ಪವರ್ ಇಲ್ಲ, ಇದರಿಂದ ಫಾಕ್ಸ್ ಗರ್ಲ್ನ ಮರಳಿ ಕರೆತರಬಹುದು ಅಂತ. ಆದರೆ ಇದನ್ನು ನೆನಪಿಡು, ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಬೆಲೆ ಬಾಳುವಂಥದ್ದು, ತುಂಬಾ ಪ್ರಾಮುಖ್ಯವಿರುವಂಥದ್ದು ಅದು ರಿಲೇಷನ್ಶಿಪ್ ಬಾಂಡ್, ನಿನ್ನ ಬೇರೆಯವರೊಟ್ಟಿಗಿನ ಸಂಬಂಧ. ನೀನು ಹೋಗು, ಆ ಹುಡುಗಿಯನ್ನು ರಕ್ಷಿಸು. ಆ ಹುಡುಗಿ ತುಂಬಾ ಒಳ್ಳೆಯವಳು, ನಿನ್ನನ್ನು ತುಂಬಾ ಇಷ್ಟಪಡುತ್ತಾಳೆ. ನೀನು ನೋಡು, ಇದೇ ಪವರ್ ಅವಳನ್ನು ನಿನ್ನ ಬಳಿ ಕರೆತರುತ್ತೆ. ಇವನು ಅವನ ತಂದೆಯನ್ನು ಒಪ್ಪಿಕೊಂಡು ಹೇಳ್ತಾನೆ, ಆಯಿತು, ನಾನು ಫಾಕ್ಸ್ ಗರ್ಲ್ನ ಬಚಾವ್ ಮಾಡಿ ಕರೆತರ್ತೇನೆ. ನಂತರ ಅವನು ನೇರವಾಗಿ ಅವರಿಬ್ಬರನ್ನು ಬಚಾವ್ ಮಾಡಿದ ವ್ಯಾನ್ನಲ್ಲಿ ಕರೆದುಕೊಂಡ ವ್ಯಕ್ತಿಯ ಬಳಿ ಹೋಗ್ತಾನೆ. ಆ ವ್ಯಕ್ತಿ ಇವನಿಗೆ ಹೇಳ್ತಾನೆ, ಫಾಕ್ಸ್ ಗರ್ಲ್ ಪ್ರಾಣ ಕಳೆದುಕೊಂಡಿದ್ದಾಳೆ ಅಂತ, ಈಗ ತಡವಾಗಿ ಬಿಟ್ಟಿದ್ದೆ, ನೀನು ತುಂಬಾ ಲೇಟಾಗಿ ಬಂದಿದ್ದಿ. ಅವನು ಇವನ್ ಮೇಲೆ ತುಂಬಾ ಸಿಟ್ಟುಕೊಳ್ತಾನೆ. ಅವನಿಗೆ ಕೇಳ್ತಾನೆ, ಇಷ್ಟು ದಿನ ನೀನು ಎಲ್ಲಿದ್ದಿ? ಇವನ್ ತುಂಬಾ ಅಳಲು ಆರಂಭಿಸ್ತಾನೆ. ಅವನನ್ನು ಅವನು ಬ್ಲೇಮ್ ಮಾಡಿಕೊಳ್ತಾನೆ, ಅವಳ ಸಾವಿಗೆ ಅವನೇ ಕಾರಣ ಅಂತ ಭಾವಿಸ್ತಾನೆ. ಆ ಕ್ಷಣದಲ್ಲಿ ಅವರು ಟಿವಿ ನೋಡಿದಾಗ ಅವರಿಗೆ ತಿಳಿಯುತ್ತೆ ಫಾಕ್ಸ್ ಗರ್ಲ್ ಸೈಕೆಟ್ರಿಕ್ ಹಾಸ್ಪಿಟಲ್ನಲ್ಲಿರುವುದು. ಅವಳು ಹುಚ್ಚಳಾಗಿದ್ದಾಳು. ಅದನ್ನು ಕೇಳಿ ಇವನ್ಗೆ ಸ್ವಲ್ಪ ಧೈರ್ಯ ಬರುತ್ತೆ, ಅವನಲ್ಲಿ ಒಂದು ಹೊಸ ಭರವಸೆ ಮೂಡುತ್ತೆ. ಅವನು ತೀರ್ಮಾನಿಸಿ ಬಿಡ್ತಾನೆ, ನಾನು ಹೇಗಾದರೂ ಮಾಡಿ ಅವಳನ್ನು ಬಚಾವ್ ಮಾಡ್ತೇನಂತ. ಇವನ್ಗೆ ಹೆಲ್ಪ್ ಮಾಡಿದ್ದ ವ್ಯಕ್ತಿ ಅವನನ್ನು ಒಂದು ರೆಸ್ಟೋರೆಂಟ್ಗೆ ಕರೆದುಕೊಂಡು ಬರ್ತಾನೆ ಮತ್ತು ಹೇಳ್ತಾನೆ, ಇದೊಂದು ಮ್ಯಾಜಿಕಲ್ ರೆಸ್ಟೋರೆಂಟ್ ಅಂತ, ಯಾರಿಗೂ ಈ ಸೀಕ್ರೆಟ್ನ ಹೇಳಬೇಡ, ಇಲ್ಲಿ ನಿನಗೆ ಹೆಲ್ಪ್ ಸಿಗುತ್ತೆ. ಅಲ್ಲಿ ಅವರು ಒಬ್ಬ ಸ್ಟೆಪ್ ಬಳಿ ಹೋಗ್ತಾರೆ. ಅವನು ಹಿಟ್ಟಿನಿಂದ ಮಾಸ್ಕ್ ಮಾಡ್ತಾನೆ, ಅದನ್ನು ಇವನ ಫೇಸ್ಗೆ ಹಾಕಿಬಿಡ್ತಾನೆ. ಇದರಿಂದಾಗಿ ಅವನು ಸೇಮ್ ಟು ಸೇಮ್ ಸೀಕ್ರೆಟ್ ಸೊಸೈಟಿಯ ಹೆಡ್ನಂತೆ ಕಾಣಿಸತೊಡಗ್ತಾನೆ. ನಂತರ ಇಬ್ಬರು ಎಲಿವೇಟರ್ ಒಳಗೆ ಹೋಗ್ತಾರೆ, ಅಂದರೆ ಲಿಫ್ಟ್ನೊಳಗೆ. ಅದು ಕೆಳಗಿನತ್ತ ಹೋಗಲು ಆರಂಭಿಸುತ್ತೆ. ನಂತರ ಅದು ರಾಕೆಟ್ನಂತೆ ಆಗಿ ಸೀಕ್ರೆಟ್ ಸೊಸೈಟಿಯ ಏಜೆನ್ಸಿಗಳಿರೋ ಆಫೀಸಿಗೆ ಬಂದುಬಿಡ್ತಾರೆ. ಅಸಲಿಗೆ ಫಾಕ್ಸ್ ಗರ್ಲ್ನ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಿ ಕೂಡ ಇಡಲಾಗಿರಲಿಲ್ಲ, ಅದು ಸಪ್ರೇಟ್ ಪ್ಲೇಸ್ ಕೂಡ ಆಗಿರಲ್ಲ, ಅದು ಸೀಕ್ರೆಟ್ ಸೊಸೈಟಿಯ ಒಳಗೆ ಇತ್ತು. ಆ ಸೈಕಿಯಾಟ್ರಿಕ್ ಹಾಸ್ಪಿಟಲ್ ಸೀಕ್ರೆಟ್ ಸೊಸೈಟಿಯ ಹೆಡ್ಗೆ ಸೇರಿತ್ತು. ಅಲ್ಲಿಗೆ ಹೋದ ತಕ್ಷಣ ಇವನ್ ಸೀಕ್ರೆಟ್ ಸೊಸೈಟಿ ಹೆಡ್ನಂತೆ ವರ್ತಿಸ್ತಾನೆ. ಅಲ್ಲೇ ಕೆಲ ಜನರಿಗೆ ಆರ್ಡರ್ ಕೊಡ್ತಾನೆ, ರೀಹ್ಯಾಬಿಲಿಟೇಷನ್ ಸೆಂಟರ್ನ ಓಪನ್ ಮಾಡಲು ಹೇಳಿ, ನಾನು ಫಾಕ್ಸ್ ಗರ್ಲ್ನ ಮೀಟ್ ಆಗಬೇಕು ಅಂತಾನೆ. ಅವನು ಆ ರೂಮ್ನೊಳಗೆ ಹೋದಾಗ ಫಾಕ್ಸ್ ಗರ್ಲ್ ಹೆಲ್ತ್ ಕಂಡೀಷನ್ ಖರಾಬಾಗಿ ಹೋಗಿತ್ತು. ಅವಳನ್ನು ಉದ್ದನೆಯ ಸರಪಳಿಯಿಂದ ಕಟ್ಟಲಾಗಿತ್ತು, ಮುಖದ ರೂಪವೇ ಬದಲಾಗಿ ಹೋಗಿತ್ತು. ಅವಳ ಬಳಿಗೆ ಹೋಗಿ ಹೇಳ್ತಾನೆ, ಚಿಂತಿಸಬೇಡ, ನಾನು ಬಂದಿದ್ದೇನೆ. ಆದರೆ ಅವಳು ಅವನನ್ನು ಸೀಕ್ರೆಟ್ ಸೊಸೈಟಿ ಹೆಡ್ನಂತೆ ಭಾವಿಸ್ತಾಳೆ, ಅವನ ಮೇಲೆ ಅಟ್ಯಾಕ್ ಮಾಡಲು ಆರಂಭಿಸ್ತಾಳೆ. ಆಗ ಇವನ್ ಅವನ ಫೇಸ್ ಮಾಸ್ಕ್ ತೆಗೆದು ಬಿಡ್ತಾನೆ ಮತ್ತು ಹೇಳ್ತಾನೆ, ನೋಡು, ನಾನು ಇವನ್,
ಆದರೆ ಆ ಹುಡುಗಿ ಅಂದರೆ ಫಾಕ್ಸ್ ಗರ್ಲ್ ಹೆದರಿ ಅವನನ್ನು ಕಚ್ಚಿ ಬಿಡ್ತಾಳೆ. ಆದರೆ ಇವನು ಹಾಗೆ ಹೀಗೆ ಅವಳಿಗೆ ಸಮಜಾಯಿಸಿ ಅರ್ಥ ಮಾಡಿಸಿ ಅವಳನ್ನು ಕರೆದುಕೊಂಡು ಬರುತ್ತಿರುವಾಗ ಆಗ ಇನ್ನೊಂದು ಕಡೆಯಿಂದ ಅಸ್ಲಿ ಹೆಡ್ ಬರ್ತಾನೆ. ಅವನು ಕೇಳ್ತಾನೆ, ನೀವು ಯಾರು, ಇಲ್ಲಿಯನ್ನು ಮಾಡ್ತಿದ್ರೆ, ನಿಮಗೆಷ್ಟು ಧೈರ್ಯ ಇವಳನ್ನು ಇಲ್ಲಿಂದ ಬಿಡಿಸಲು? ಇವನ್ ಮತ್ತು ಅವನ ಸಹಚರ ಅವರಿಗೆ ಹೇಳ್ತಾರೆ, ನೀನು ನಕ್ಲಿ, ನೀನು ಇಲ್ಲಿಗೆ ಹೇಗೆ ಬಂದೆ? ಅಲ್ಲಿ ಇವನ್ ಮತ್ತು ಅವನ ಸಹಚರ ಒಂದು ಗೇಮ್ ಆಡ್ತಾರೆ. ಎಲ್ಲರಿದ್ದರೂ ಅಸಲಿ ಹೆಡ್ ಹೇಳ್ತಾರೆ, ನೀನು ಫೇಕ್, ನೀನು ಇಲ್ಲಿಗೆ ಹೇಗೆ ಬಂದೆ? ಸೀಕ್ರೆಟ್ ಸೊಸೈಟಿ ಅಸಲಿ ಹೆಡ್ ಹೇಳ್ತಾನೆ, ಆಯಿತು ಹಾಗಾದರೆ ಇದೇ ಮಾತಾ? ಅವನು ಅವನ ರೆಕ್ಕೆಗಳನ್ನು ಉದ್ದಕ್ಕೆ ಚಾಚುತ್ತಾನೆ. ಅಂದರೆ ಅದು ಅವನದೇ ಗುರುತಾಗಿತ್ತು. ಇವನ್ ಅದನ್ನು ನೋಡಿ ತುಂಬಾ ವರಿಡ್ ಆಗ್ತಾನೆ. ಅವನಿಗೆ ಅಸಲಿ ಹೆಡ್ಗೆ ರೆಕ್ಕೆಗಳಿರುವ ವಿಷಯ ತಿಳಿದಿರಲ್ಲ. ಹೇಗೆ ತಾನು ರೆಕ್ಕೆಗಳನ್ನು ತರಲಿ ಅಂತ ಚಿಂತೆಗೊಳ್ತಾನೆ. ಅವನು ಆಲೋಚಿಸುತ್ತಿದ್ದ, ಎಲ್ಲರೆದುರು ಈಗ ಸಿಕ್ಕಿಬಿದ್ದೇವೋ ಅಂತ, ನಾನು ಈಗ ಸಾಯ್ಬೋದು ಅನ್ಕೋತಾನೆ. ಆದರೆ ಆ ಸಮಯದಲ್ಲಿ ದೇವರು ಅವನಿಗೆ ಸಹಾಯ ಮಾಡ್ತಾರೆ. ನೆಲದೊಳಗಿಂದ ಕೆಲ ಜನರು ಮೇಲೆ ಬರ್ತಾರೆ. ಅವರನ್ನು ಅಲ್ಲಿ ಹಿಡಿದು ಕೈದಿಗಳನ್ನಾಗಿ ಇಟ್ಟಿದ್ದರು. ಅವರಿಗೆ ಕೂಡ ಅಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಅವರ ಸೇಡನ್ನು ತೀರಿಸಿಕೊಳ್ಳಲು. ಅವರು ಹೆಚ್ಚು ತಡ ಮಾಡದೆ ರಿಯಲ್ ಹೆಡ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವನ ರೆಕ್ಕೆಗಳನ್ನು ಕೀಳಲು ಪ್ರಯತ್ನ ಮಾಡ್ತಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ಡೋರ್ನ ಓಪನ್ ಮಾಡಿಬಿಡ್ತಾನೆ. ಇದರಿಂದಾಗಿ ಎಲ್ಲ ಕೈದಿಗಳು ಹೊರಗೆ ಬಂದು ಬಿಡ್ತಾರೆ. ಎಲ್ಲರೂ ಸೇರಿ ರಿಯಲ್ ಹೆಡ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದರ ನಂತರ ನಾವು ಒಂದು ಮಗುವನ್ನು ನೋಡ್ತೇವೆ. ಆ ಮಗು ಪಾಕ್ಸ್ಗಳನ್ನ ಬಚಾವ್ ಮಾಡುತ್ತಿತ್ತು. ಯುವನಿಗೆ ಎಲ್ಲವೂ ನೆನಪಿಗೆ ಬರುತ್ತೆ. ಅವನು ಸಣ್ಣವನಿದ್ದಾಗ ಒಂದು ವೈಟ್ ಪಾಕ್ಸ್ನ ಬೇರೆಯವರಿಂದ ರಕ್ಷಿಸಿದ್ದ. ಆ ವೈಟ್ ಪಾಕ್ಸ್ ಗರ್ಲ್ ಅವನನ್ನೇ ಹುಡುಕಿಕೊಂಡು ಬಂದಿರ್ತಾಳೆ. ಪ್ರತಿ ಬಾರಿ ಅವನಿಗೆ ಈ ವಿಷಯವನ್ನು ಹೇಳಲು ಬಯಸಿದ್ದಳು. ಹುಚ್ಚಿಯಾಗಿದ್ದ ಪಾಕ್ಸ್ ಗರ್ಲ್ಗೆ ಅವಳು ಮತ್ತು ಯುವನ್ ಭೇಟಿಯಾದ ನಂತರದ ದಿನಗಳಲ್ಲಿ ಅವರಿಬ್ಬರು ಪ್ರೀತಿಸಲು ಆರಂಭಿಸಿದ ವಿಷಯ. ಅವರಿಬ್ಬರು ಪರಸ್ಪರ ವಿವಾಹವಾಗಿದ್ದು ವಿವಾಹವಾದ ಕಾರಣಕ್ಕೆ ಅವಳನ್ನು ಬಂಧಿಸಿದ್ದು, ಈ ಎಲ್ಲ ವಿಷಯಗಳು ನೆನಪಿಗೆ ಬರುತ್ತೆ. ನಂತರ ಸೀನ್ ಶಿಫ್ಟ್ ಆಗುತ್ತೆ. ಯುವನ್ ಮತ್ತು ಪಾಕ್ಸ್ ಗರ್ಲ್ ಒಂದು ಟ್ರೈನ್ನಲ್ಲಿ ಕುಳಿತಿರ್ತಾರೆ. ಆ ಟ್ರೈನ್ ನೀರಿನೊಳಗಿಂದ ಹೋಗುತ್ತಿತ್ತು. ಅಂದರೆ ಇಬ್ಬರು ಈಗ ಸೇಫ್ ಆಗಿ ಬಿಟ್ಟಿದ್ದರು. ಅವರು ಸೇಫ್ ಆಗಿ ಯಾರ ತೊಂದರೆ ಇಲ್ಲದೆ ಅಲ್ಲಿಂದ ಹೋಗುತ್ತಿದ್ದರು. ಇಬ್ಬರು ತುಂಬಾ ಖುಷಿಯಾಗಿದ್ದರು. ಇಲ್ಲಿಗೆ ಈ ಸಿನಿಮಾ ಕತೆ ಮುಗೀತು.